Scarlet and Black, written by Stendhal. Scarlet and Black, ಈ ಒಂದು ನಾವೆಲ್ಲನ ಕನ್ನಡದ ಒಂದು ಸರಳವಾದಂತಹ ಸಿಂಪಲ್ ಸಮರಿಯನ್ನು ನಿಮಗೆ ಹೇಳಬಯಸ್ತೇನೆ. ಈ ಸ್ಕಾರ್ಲೆಟ್ ಆ್ಯಂಡ್ ಬ್ಲ್ಯಾಕ್ ಅಂತಕ್ಕಂತಹ ಈ ಒಂದು ನಾವೆಲ್ ಜೂಲಿಯನ್ ಸೊರೆಲ್ ಅಂತಕ್ಕಂಥ ಒಬ್ಬ ಕಾರ್ಪೆಂಟರ್ನ ಮಗನ ಒಂದು ಕಥೆಯಾಗಿರುತ್ತೆ. ಈ ಜೂಲಿಯನ್ ಸೊರೆಲ್ ತಾನು ಬೆಳೀತಾ ಮುಂದೆ ಒಬ್ಬ ಮಿಲಿಟರಿಯ ಕೆರಿಯರನ್ನು ಪಡೆಯಬೇಕು ಅಂದ್ಕೊಳ್ತಕ್ಕಂತಹ ಒಬ್ಬ ವ್ಯಕ್ತಿ. ಆದರೆ ತಾನು ಬೆಳೀತಾ ಬೆಳೀತಾ ಒಬ್ಬ ಆ್ಯಂಬಿಷಿಯಸ್ ವ್ಯಕ್ತಿಯಾಗಿ ಈ ಒಂದು ಮಿಲಿಟರಿ ಕೆರಿಯರ್ಗಿಂತ ಪ್ರೀಸ್ಟ್ ಕೆರಿಯರ್ನಲ್ಲಿ ತಾನು ಬೇಗ ಸಕ್ಸಸ್ ಕಾಣಬಹುದು ಅಂತ ಹೇಳಿ ಏನು ಮಾಡ್ತಾನೆ, ಆ ಒಂದು ಪ್ರೀಸ್ಟ್ ಆಗಿ ಕನ್ವರ್ಟ್ ಆಗ್ತಾನೆ. ಈ ಜೂಲಿಯನ್ ಸೆರಲ್ ಅಥವಾ ಜೂಲಿಯನ್ ಸೊರೆಲ್ನ ಎಮ್ ಡಿ ರೆನಲ್ ಅಂತಕ್ಕಂತಹ ವೆರಿಯರ್ಸ್ನ ಮೇಯರ್ ಏನು ಮಾಡ್ತಾರೆ, ತನ್ನ ಮಕ್ಕಳಿಗೆ ಟ್ಯೂಟರ್ ಆಗಿ ಆತನನ್ನು ನೇಮಕ ಮಾಡಿಕೊಳ್ತಾರೆ. ಈ ಟ್ಯೂಟರ್ ಆಗಿ ನೇಮಕವಾದಂತಹ ಈ ಜೂಲಿಯನ್ ಸೆರಲ್ ಏನು ಮಾಡ್ತಾರೆ, ಆ ಎಮ್ ಡಿ ರೆನಲ್ನ ಒಬ್ಬ ಪತ್ನಿಯಾಗಿರ್ತಕ್ಕಂತಹ ಎಮ್ ಎಮ್ ಇ ಡಿ ರೆನಲ್ನ ಒಂದು ಲವ್ನಲ್ಲಿ ಬೀಳ್ತಾನೆ. ಅವರ ಮನೆಯಲ್ಲಿ ಟ್ಯೂಟರ್ ಆಗಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಒಬ್ಬ ಪ್ರೀಸ್ಟ್ ಆಗಿರ್ತಕ್ಕಂತಹ ಜೂಲಿಯನ್ ಸೊರೆಲ್ ಏನು ಮಾಡ್ತಾರೆ, ಆ ಎಮ್ ಡಿ ರೆನಲ್ನ ಪತ್ನಿಯ ಒಂದು ಪ್ರೀತಿಯ ಬಲೆಯಲ್ಲಿ ಬೀಳ್ತಾನೆ. ಅದಾದ ಮೇಲೆ ಎಮ್ ಎಮ್ ಡಿ ರೆನಲ್ ಏನು ಮಾಡ್ತಾರೆ, ಈ ಒಂದು ಜೂಲಿಯನ್ ಸೊರೆಲ್ನ ಆ ಒಂದು ಕ್ಯಾರೆಕ್ಟರನ್ನು, ಆತನ ಪರ್ಸನಾಲಿಟಿಯನ್ನು ಚೇಂಜ್ ಮಾಡೋದಕ್ಕೆ ಆತನಿಗೆ ಬಹಳ ಸಹಾಯ ಮಾಡ್ತಾಳೆ. ಆತನಿಗೆ ಪ್ರೊಫೆಷನಲ್ ಆಗಿ ಬರೋದಕ್ಕೆ, ಆತನ ಒಂದು ಸೋಷಿಯಲ್ ಮತ್ತು ಪೊಲಿಟಿಕಲ್ ಕೆರಿಯರನ್ನು ಬೆಳೆಯೋದಕ್ಕೆ ಆಕೆ ಆ ಒಂದು ಸೊರೆಲ್ಗೆ ಸಹಾಯನೂ ಸಹ ಮಾಡ್ತಾಳೆ. ಈ ರೀತಿ ಅವಳ ಒಂದು ಲವ್ ಅಫೇರ್ ಜೂಲಿಯನ್ ಸೊರೆಲ್ ಮತ್ತು ಎಮ್ ಎಮ್ ಇ ಡಿ ರೆನಲ್ ಇಬ್ಬರ ಮಧ್ಯೆ ಆ ಒಂದು ಲವ್ ಅಫೇರ್ ತುಂಬ ಮುಂದಕ್ಕೆ ಹೋಗ್ತದೆ. ಅಂದರೆ ಅವರು ಫಿಸಿಕಲಿ ಒಂದಾಗುವಷ್ಟು ಅವರಿಬ್ಬರು ತಮ್ಮ ಲವ್ನ್ನು ಮುಂದುವರಿಸ್ಕೊಳ್ತಾರೆ. ಇಲ್ಲಿ ಆ ಎಮ್ ಎಮ್ ಇ ಡಿ ರೆನಲ್ ಏನು ಮಾಡ್ತಾಳೆ, ತನ್ನ ಮಗ ಒಬ್ಬ ಆ ಒಂದು ತುಂಬ ಕಾಯಿಲೆಗೆ ತುತ್ತಾದಾಗ ತಾನು ಮಾಡ್ತಾ ಇರತಕ್ಕಂಥ ಈ ಒಂದು ಅಡಲ್ಟ್ರಿ, ಅಂದರೆ ಆ ಒಂದು ಜೂಲಿಯನ್ ಸೊರೆಲ್ನ ಜೊತೆ ತನ್ನ ಒಂದು ಅಕ್ರಮ ಸಂಬಂಧದಿಂದ ಇದು ನನಗೆ ಶಿಕ್ಷೆ ಆಗಿದೆ ಅಂತ ಭಾವಿಸ್ತಾಳೆ. ಹೀಗಿರಬೇಕಾದ್ರೆ ಆತನಿಗೆ ಆ ಜೂಲಿಯನ್ ಸೊರೆಲ್ಗೆ ತಾನು ತನ್ನ ಬೆಳೀತಾ ಇರತಕ್ಕಂಥದ್ರ ಬಗ್ಗೆ ಮಾತ್ರವೇ ಗಮನ ಇರುತ್ತೆ. ಎಮ್ ಎಮ್ ಇ ಡಿ ರೆನಲ್ನ ಪತಿಯಾಗಿರ್ತಕ್ಕಂಥ ಮೇಯರ್ ಎಮ್ ಡಿ ರೆನಲ್ಗೆ ಒಂದು ಅನಾನಿಮಸ್ ಲೆಟರ್ ಬರುತ್ತೆ. ಆ ಲೆಟರ್ನಲ್ಲಿ ಆತನ ಪತ್ನಿ ಎಮ್ ಎಮ್ ಇ ಡಿ ರೆನಲ್ ಮತ್ತು ಜೂಲಿಯನ್ ಸೊರೆಲ್ನ ಮಧ್ಯೆ ಒಂದು ನಡೀತಾ ಇರತಕ್ಕಂತಹ ಸಂಬಂಧದ ಬಗ್ಗೆ ಆ ಲೆಟರ್ನಲ್ಲಿ ಮೆನ್ಷನ್ ಮಾಡಿರುತ್ತೆ. ಇದನ್ನು ತಿಳಿದುಕೊಂಡಂತಹ ಆ ಲೇಡಿ ಎಮ್ ಎಮ್ ಇ ಡಿ ರೆನಲ್ ತನ್ನ ಪತಿಯನ್ನು ಮರಳು ಮಾಡ್ತಾಳೆ. ಏಕೆಂದರೆ ಈ ತನ್ನ ಪತಿಗೆ ಇರ್ತಕ್ಕಂತಹ ಒಬ್ಬ ಒಂದು ಆಪೋಸಿಟ್ ಅಥವಾ ಶತ್ರು ಅಂತಲೇ ಹೇಳ್ಬೋದು, ಆತ ವೇಲ್ಯಾಂಡ್ ಅಂಥೇಳಿ ವೇಲ್ನಾಡ್, ಆ ವೇಲ್ನಾಡ್ ವ್ಯಕ್ತಿ ಬೇಕಾಗೆ ಒಂದು ಸಂಬಂಧವನ್ನು ಕೆಡಿಸೋದಕ್ಕೆ, ಅಥವಾ ಜೂಲಿಯನ್ ಸೊರೆಲನ್ನು ಉತ್ತಮ ವ್ಯಕ್ತಿ, ಆತ ಒಳ್ಳೆ ಟ್ಯೂಟರ್, ಆತನನ್ನು ನಮ್ಮ ಕಡೆಯಿಂದ ದೂರ ಮಾಡೋದಕ್ಕೆ ನಡೆಸಿರ್ತಕ್ಕಂಥ ಕುತಂತ್ರ ಅಂತ ಹೇಳಿ ಆತನನ್ನು ತುಂಬ ಈಸಿಯಾಗಿ ಒಪ್ಪಿಸ್ತಾಳೆ. ಆದರೆ ಈ ಸ್ಕ್ಯಾಂಡಲ್ನಿಂದ ಭಯಗೊಂಡಿರ್ತಕ್ಕಂಥ ಜೂಲಿಯನ್ ಸೊರೆಲ್ ಏನು ಮಾಡ್ತಾನೆ, ಆ ವೇರಿಯರ್ಸ್ನ ರೆನಲ್ಸ್ರವರ ಬೇರೊಂದು ಮನೆಗೆ, ಟೌನ್ ಹೌಸ್ಗೆ ಶಿಫ್ಟ್ ಆಗ್ತಾನೆ. ಅವರ ಮನೆಯಲ್ಲೇ ಒಬ್ಬ ಸರ್ವೆಂಟ್ ಗರ್ಲ್ ಸಹ ಏನು ಮಾಡ್ತಾಳೆ, ಈ ಜೂಲಿಯನ್ ಸೊರೆಲನ್ನು ಬಹಳಷ್ಟು ಇಷ್ಟಪಟ್ಟಿರ್ತಾಳೆ. ಅವಳ ಒಂದು ಲವನ್ನು ಸಹ ಜೂಲಿಯನ್ ಸೊರೆಲ್ಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ. ಆದರೆ ಆತ ಅದನ್ನು ಒಪ್ಕೊಳ್ಳೋದಿಲ್ಲ, ಅದನ್ನು ತಿರಸ್ಕಾರ ಮಾಡ್ತಾನೆ. ಯಾಕೆಂದರೆ ಆಕೆ ಒಬ್ಬ ಒಂದು ಆಳು, ಮೇಡ್, ಸರ್ವೆಂಟ್ ಆಗಿರ್ತಾಳೆ. ಈತ ತಾನು ಈ ಸೊಸೈಟಿಯಲ್ಲಿ ಬೆಳಿಬೇಕು, ಹೇಗಾದ್ರೂ ಮೇಡಮ್ ಒಬ್ಬ ಹಿಪೋಕ್ರೈಟ್ ಅಂತೇಳಿ, ಮೀನ್ಸ್ ಒಬ್ಬ ಮೋಸಗಾರ, ಕಪ್ಟನ್ ರೀತಿ ಬೆಳೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಈ ವೆರಿಯರ್ಸ್ನಲ್ಲಿ ಜೂಲಿಯನ್ ಸೊರೆಲ್ ಒಂದು ಬೆಸ್ಕಾನ್ ಅಂತಕ್ಕಂಥ ಒಂದು ಸೆಮಿನಾರ್ನಲ್ಲಿ ಪಾಲ್ಗೊಳ್ತಾನೆ. ಅಲ್ಲಿ ಪಿರಾರ್ಡ್ ಅಂತಕ್ಕಂಥ ವ್ಯಕ್ತಿ ಜೂಲಿಯನ್ ಸೊರೆಲ್ಗೆ ಆ ಒಂದು ಸಹಾಯವನ್ನು ಮಾಡೋಕ್ಕೆ ಇರ್ತಾನೆ. ಮೀನ್ಸ್ ಅವನಿಗೆ ಆ ಜೂಲಿಯನ್ ಸೊರೆಲ್ಗೆ ಒಂದು ಸ್ಕಾಲರ್ಶಿಪ್ ಅವಾರ್ಡನ್ನು ಸಹ ಬರೋ ರೀತಿ ಮಾಡ್ತಾನೆ. ಈ ಸ್ಕಾಲರ್ಶಿಪ್ಪನ್ನು ಪಡೆದಂತಹ ಜೂಲಿಯನ್ ಸೊರೆಲ್ ಏನು ಮಾಡ್ತಾನೆ, ಪ್ಯಾರಿಸ್ಗೆ ಹೊರಟೋಗ್ತಾನೆ. ಪ್ಯಾರಿಸ್ಗೆ ಹೋಗೋಕ್ಕಿಂತ ಮುಂಚೆ ಆತ ಈ ಎಮ್ ಎಮ್ ಇ ಡಿ ರೆನಲ್ ತನ್ನ ಪ್ರೇಯಸಿ ಮೀನ್ಸ್ ಮೇಯರ್ನ ಪತ್ನಿಯ ಜೊತೆ ಮತ್ತೊಮ್ಮೆ ಅವರ ಮನೆಗೆ ಕಿಟಕಿಯ ಮೂಲಕ ಮಧ್ಯರಾತ್ರಿ ಬಂದು ಆಕೆಯ ಜೊತೆ ಒಂದು ರಾತ್ರಿ ಕಳೀತಾನೆ.
ಯಾಕಂದರೆ ತಾನು ಪ್ಯಾರಿಸ್ಗೆ ಹೊರಟೋಗೋದಾಗಿ ಹೇಳಿ ಆಕೆ ಮತ್ತೆ ಆತನನ್ನು ಅಲ್ಲೇ ಬಚ್ಚಿಟ್ಟು ಇನ್ನೊಂದು ಡೇನೂ ಸಹ ಆತನ ಜೊತೆ ಅಲ್ಲೇ ಕಳೀತಾಳೆ. ಈ ರೀತಿ ಅವರ ಸಂಬಂಧ ಅಲ್ಲಿ ಮುಗಿಯುತ್ತೆ. ಈ ಪಿರಾರ್ಡ್ನ ಒಂದು ಸಹಾಯದಿಂದ ಜೂಲಿಯನ್ ಸೊರೆಲ್ ಏನು ಮಾಡ್ತಾನೆ, ಒಬ್ಬ ಪವರ್ಫುಲ್ ಒಂದು ಪ್ಯಾರಿಸ್ನಲ್ಲಿ ಪವರ್ಫುಲ್ ವ್ಯಕ್ತಿಯಾಗಿರ್ತಕ್ಕಂತಹ ಮಾರ್ಕೋಸ್ ಡಿ ಲಾ ಮೋಲ್ ಅಂತಕ್ಕಂತಹ ವ್ಯಕ್ತಿಯ ಬಳಿ ಒಬ್ಬ ಎಂಪ್ಲಾಯರ್ ಆಗಿ ಅವರ ಒಂದು ಮನೆಯಲ್ಲಿ ಈತ ಎಂಪ್ಲಾಯರ್ ಆಗಿ ಸೇರ್ಕೋತಾನೆ. ಇಲ್ಲಿ ಆ ಮಾರ್ಕಸ್ ಡಿ ಲಾ ಮೋಲ್ ಅಂತಕ್ಕಂತಹ ಈ ಒಬ್ಬ ವ್ಯಕ್ತಿ, ಆತನಿಗೆ ಒಬ್ಬ ಮಗಳಿರ್ತಾಳೆ ಮ್ಯಾಥ್ ಹೇಳ್ಡೆ ಅಂತೇಳಿ. ಆ ಮ್ಯಾಥ್ ಹೇಳ್ಡೆ ಸಹ ಏನು ಮಾಡ್ತಾಳೆ, ಜೂಲಿಯನ್ ಒಂದು ಸೊರೆಲ್ನ ಪ್ರೀತಿ ಮಾಡೋದಕ್ಕೆ ಮುಂದಾಗ್ತಾಳೆ. ಆ ಮ್ಯಾಥ್ ಹೇಳ್ಡೆ ಏನು ಮಾಡ್ತಾಳೆ, ಜೂಲಿಯನ್ ಸೊರೆಲ್ಗೆ ಲೆಟರ್ಸನ್ನು ಬರೀತಾಳೆ. ಜೂಲಿಯನ್ ಸೊರೆಲ್ ಇದನ್ನು ಒಪ್ಕೊಳ್ಳೋದಿಲ್ಲ. ಇಷ್ಟು ಹೈ ಲೆವೆಲಲ್ಲಿರ್ತಕ್ಕಂತಹ ಈ ವ್ಯಕ್ತಿ, ಈ ಲೇಡಿ ಮ್ಯಾಥ್ ಹೇಳ್ಡ್, ಆ ಗರ್ಲ್ ತನ್ನನ್ನು ಒಂದು ಫನ್ ಮೀನ್ಸ್ ಒಂದು ಕಾಮಿಡಿ ಮಾಡೋದಕ್ಕೆ, ತನ್ನನ್ನು ಒಂದು ರೀತಿ ಆಟ ಆಡಿಸೋದಕ್ಕೆ ಮಾಡ್ತಾ ಇರತಕ್ಕಂಥ ಕೆಲಸ ಅಂತೇಳಿ ಜೂಲಿಯನ್ ಅಂದ್ಕೋತಾನೆ. ಸೊ ಈ ಮಾರ್ಕಸ್ ಫ್ಯಾಮಿಲಿಯಲ್ಲಿರ್ತಕ್ಕಂತಹ ಮಾರ್ಕಸ್ನ ಮಗಳಾಗಿರ್ತಕ್ಕಂಥ ಮ್ಯಾಥ್ ಹೇಳ್ಡಿಗೆ ಒಂದು ಫ್ಯಾನ್ಸಿ ಇರುತ್ತೆ. ಏನಪ್ಪ ಅಂದರೆ ತಮ್ಮ ಪೂರ್ವಜರ ರೀತಿ ತಾನೂ ಸಹ ಒಂದು ಲವ್ ಮಾಡಬೇಕು ಅಂತಕ್ಕಂತಹ ಆಸೆ ಇರುತ್ತೆ. ಈಕೆ ಆ ಬರೆದಿರ್ತಕ್ಕಂಥ ಲೆಟರಲ್ಲಿ ಮಧ್ಯರಾತ್ರಿ ಬಂದು ತನ್ನನ್ನು ಭೇಟಿ ಮಾಡು ಅಂತ ಹೇಳಿ ಜೂಲಿಯನ್ ಸೊರೆಲ್ಗೆ ತಿಳಿಸಿರ್ತಾನೆ. ಆತ ಅದೇ ರೀತಿ ಅದೇ ಸಮಯಕ್ಕೆ ಆ ಮ್ಯಾಥ್ ಹೇಳ್ಡೆ ರೂಮ್ನ ಬಳಿ ಹೋದಾಗ ಅವರಿಬ್ಬರ ಮಧ್ಯೆ ಒಂದು ಇಂಟಿಮಸಿ ಬೆಳೆಯುತ್ತೆ. ಆದರೆ ಮ್ಯಾಥ್ ಹೇಳ್ಡೆ ಒಂದು ಜೂಲಿಯನ್ ಸೊರೆಲನ್ನು ಅಷ್ಟು ಬೇಗ ಆಕೆಯಲ್ಲಿ ಪ್ರೀತಿಗೆ ಒಪ್ಪಿರೋದಿಲ್ಲ. ಯಾಕೆಂದರೆ ಮ್ಯಾಥ್ ಹೇಳ್ಡೆಗೆ ಅವರ ಒಂದು ಪೂರ್ವಜರಲ್ಲಿ ಒಬ್ಬ ಪೂರ್ವಿಕರು ಒಂದು ಲವ್ ಸ್ಟೋರಿ ಇರುತ್ತೆ. ಆ ಲವ್ ಸ್ಟೋರಿ ಪ್ರಕಾರ ತಾನೂ ಸಹ ಅದೇ ರೀತಿ ಲವ್ ಮಾಡಬೇಕು ಅಂತ ಹೇಳಿ ಆಕೆ ಅಂದ್ಕೊಂಡಿರ್ತಾಳೆ. ಅಲ್ಲಿ ಆ ಪೂರ್ವಜರಲ್ಲಿ ಮಾರ್ಗ್ರೆಟ್ ಅಂತಕ್ಕಂಥ ತನ್ನ ಪೂರ್ವಿಕರು ಏನು ಸಿಸ್ಟರ್ ಏನು ಮಾಡಿರ್ತಾಳೆ, ಆತನ ಪ್ರಿಯಕರನ ತಲೆಯನ್ನು ಅಂದರೆ ತಲೆ ಕಡಿದಾಗ ಆ ತಲೆಯನ್ನು ತಂದು ತಮ್ಮ ಒಂದು ಲವ್ವನ್ನು ಎಕ್ಸ್ಪ್ರೆಸ್ ಮಾಡಿರ್ತಾಳೆ. ಅಂದರೆ ಆ ತಲೆಯನ್ನು ಸಂಸ್ಕಾರ ಮಾಡೋದ್ರ ಮುಖಾಂತರ ಎಕ್ಸ್ಪ್ರೆಸ್ ಮಾಡಿರ್ತಾಳೆ. ಅದೇ ರೀತಿ ತಾನೂ ಸಹ ಮಾಡಬೇಕು ಅಂತಕ್ಕಂಥದ್ದು ಮ್ಯಾಥಿಲ್ಡೆಳ ಒಂದು ಆಸೆ ಆಗಿರುತ್ತೆ. ಇಲ್ಲಿ ಆ ಜೂಲಿಯನ್ ಮತ್ತು ಮ್ಯಾಥಿಲ್ಡೆ ಇಬ್ಬರ ಮಧ್ಯೆ ಏನಾಗುತ್ತೆ, ಆ ಪ್ರೀತಿ ಅನ್ನೋದು ಶುರುವಾಗುತ್ತೆ. ಅವರು ಸಹ ಆ ಒಂದು ಪ್ರೀತಿಯಲ್ಲಿ ಬೀಳ್ತಾರೆ. ಸೊ ಹೀಗಿರಬೇಕಾದ್ರೆ ಮ್ಯಾಥ್ ಹೇಳ್ಡೆ ಏನು ಮಾಡ್ತಾಳೆ, ಪ್ರೆಗ್ನೆಂಟ್ ಆಗ್ತಾಳೆ. ಜೂಲಿಯನ್ನ ಅವರಿಬ್ಬರ ಮಧ್ಯೆ ನಡೀತಕ್ಕಂಥ ಲವ್ನಲ್ಲಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಮಾರ್ಕಸ್ ತುಂಬ ಕೋಪಗೊಳ್ತಾರೆ ಈ ಜೂಲಿಯನ್ ಮಾಡಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ. ಆದರೆ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಮಗಳ ಒಂದು ಸ್ಥಿತಿಯನ್ನು ನೋಡಿ ಮಾರ್ಕಸ್ ಏನು ಮಾಡ್ತಾರೆ, ಜೂಲಿಯನ್ ಸೊರೆಲ್ಗೆ ಹೈಯರ್ ಪೊಸಿಷನ್ಸನ್ನು, ಆರ್ಮಿಯಲ್ಲಿ ಹೈಯರ್ ಪೊಸಿಷನ್ಸನ್ನು ಕೊಟ್ಟು ತನ್ನ ಅಳಿಯನಾಗವನನ್ನು ಒಂದು ಸೋಷಿಯಲ್ ಸ್ಟೇಟಸನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಆತನಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾನೆ. ಇದೇ ಈ ಸಮಯದಲ್ಲೇ ಆ ಮಾರ್ಕಸ್ ಏನು ಮಾಡ್ತಾನೆ, ಈ ಜೂಲಿಯನ್ ಸೊರೆಲ್ನ ಹಿನ್ನೆಲೆಯನ್ನು ತಿಳ್ಕೊಳ್ಳೋಕ್ಕೆ ಬಯಸ್ತಾನೆ. ಆತ ಮೊದಲು ಟ್ಯೂಟರಾಗಿ ವರ್ಕ್ ಮಾಡಿರ್ತಕ್ಕಂಥ ವೇರಿಯರ್ಸ್ನಲ್ಲಿ ಆ ಎಮ್ ಡಿ ರೆನಲ್ ಮನೆಯಲ್ಲಿ ಟ್ಯೂಟರಾಗಿ ವರ್ಕ್ ಮಾಡಿರ್ತಾನೆ. ಅಲ್ಲೆಲ್ಲ ಎನ್ಕ್ವೈರಿ ಮಾಡಿದಾಗ ಅವಳ ಈ ಜೂಲಿಯನ್ ಸೊರೆಲ್ನ ಮೊದಲ ಪ್ರೇಯಸಿ ಆ MMED ರೆನಲ್ ಒಂದು ಲೆಟರನ್ನು ಈ ಮಾರ್ಕೋಯಿಸ್ಗೆ ಕಳಿಸಿರ್ತಾರೆ. ಆ ಲೆಟರ್ನಲ್ಲಿ ಜೂಲಿಯನ್ ಸೊರೆಲ್ ಒಬ್ಬ ಕನ್ಫೆಸರ್, ಈಸ್ ಎ ಹಿಪೋಕ್ರೈಟ್ ಆಪರ್ಚುನಿಸ್ಟಿಸ್ಟ್, ಈತ ಹೆಂಗಸರನ್ನು ಬಲೆಗೆ ಬೀಳಿಸ್ಕೊಂಡು ಬೆಳೆಯೋದಕ್ಕೆ ನೋಡ್ತಾನೆ, ಈ ರೀತಿ ಎಲ್ಲ ಒಂದು ಅಂಶಗಳನ್ನು ಬರೆದು ಕಳಿಸ್ಬಿಟ್ಟಿರ್ತಾರೆ. ಇದನ್ನು ನೋಡಿದಂತಹ ಮಾರ್ಕೋಯಿಸ್ ಏನು ಮಾಡ್ತಾರೆ, ಈ ಜೂಲಿಯನ್ ಸೊರೆಲ್ಲರಿಗೆ ತನ್ನ ಮಗಳನ್ನು ಕೊಡೋದಿಲ್ಲ ಅಂತೇಳಿ ಆತನನ್ನು ಅಲ್ಲಿಂದ ಓಡಿಸ್ತಾನೆ. ಈ ವಿಷಯವನ್ನು ತಿಳಿದಂತಹ ಜೂಲಿಯನ್ ಸೊರೆಲ್ ಏನು ಮಾಡ್ತಾನೆ, ಆ ಒಂದು ವೆರಿಯರ್ಸ್ಗೆ ಬಂದು MMED ರೆನಲ್ನನ್ನು ಶೂಟ್ ಮಾಡ್ತಾನೆ. ಇಲ್ಲಿ ಆಕೆ ಸಾಯೋದಿಲ್ಲ, ಬಟ್ ಹಾಸ್ಪಿಟಲ್ಗೆ ಸೇರ್ತಾಳೆ. ಸೊ ಆ ಶೂಟ್ ಮಾಡಿದಂತಹ ಕ್ರೈಮ್ನ ಮೇಲೆ ಏನು ಮಾಡ್ತಾರೆ, ಈ ಜೂಲಿಯನ್ ಸೊರೆಲನ್ನು ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿದಾಗ ಆತನನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ಜೂಲಿಯನ್ ಸೊರೆಲ್ ಆ ವಿಚಾರಣೆಯಲ್ಲಿ ತಾನು ಮಾಡಿರ್ತಕ್ಕಂಥ ಈ ಒಂದು ಕ್ರೈಮ್ಗೆ ಇಟ್ ಈಸ್ ಗಿಲೋಟನೈಸ್ಡ್ ಮೀನ್ಸ್ ಆತನ ತಲೆಯನ್ನು ಕತ್ತರಿಸ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತಾರೆ. ಸಿ ಆತ ಪ್ರಿಸನ್ ಆಗಿ ಜೈಲಲ್ಲಿ ಇರಬೇಕಾದ್ರೆ ಪ್ರತಿದಿನ MMD ರೆನಲ್ ಆತನನ್ನು ವಿಸಿಟ್ ಮಾಡ್ತಾ ಇರ್ತಾಳೆ. ಜೊತೆಗೆ ಮ್ಯಾಥ್ ಹೇಳ್ಡೆನು ಸಹ ಆತನನ್ನು ವಿಸಿಟ್ ಮಾಡ್ತಾ ಇರ್ತಾಳೆ. ಕೊನೆಗೆ ಆ ಜೂಲಿಯನ್ ಸೊರೆಲ್ನ ಒಂದು ತಲೆಯನ್ನು ಕಟ್ ಮಾಡಿದ ನಂತರ ಏನಾಗುತ್ತೆ, ಆತನ ತಲೆಯನ್ನು ಈ ಮ್ಯಾಥ್ ಹೇಳ್ಡೆ ಏನು ಮಾಡ್ತಾಳೆ,
ತಗೊಂಡು ಹೋಗ್ತಾಳೆ. ಅವರ ಒಂದು ಪೂರ್ವಿಕರು ಮಾರ್ಗ್ರೆಟ್, ಅವರ ಒಂದು ಆನ್ಸಿಸ್ಟರ್ ಮಾರ್ಗ್ರೆಟ್ ಮಾಡಿದ ಹಾಗೆ ತನ್ನ ಪ್ರಿಯಕರನ ತಲೆಯನ್ನು ಒಂದು ಬರೀಸ್ ಮೀನ್ಸ್ ಅಂತ್ಯ ಸಂಸ್ಕಾರ ಮಾಡೋದ್ರ ಮೂಲಕ ತನ್ನ ಒಂದು ಲವ್ ಕೂಡ ಗ್ರೇಟ್ ಅಂತ ಹೇಳಿ ಮ್ಯಾತ ಹೇಳದೆ ಫೀಲ್ ಆಗ್ತಾಳೆ. ಆ ಕೊನೆಯ ಸಾಲುಗಳಲ್ಲಿ ಇದನ್ನು ನಾವು ಕಾಣಬಹುದಾಗಿರುತ್ತೆ. ಸೊ ಇದು ಜೂಲಿಯನ್ ಸೊರೆಲ್ನ ಒಂದು ಹಿಪೋಕ್ರೈಟಿಕ್ ಕ್ಯಾರೆಕ್ಟರ್, ಹೌ ಹೀ ಬಿಕೇಮ್ ಸೋಷಿಯಲಿ ಹೈಯರ್ ಲೆವೆಲ್ ಬೈ ಯೂಸಿಂಗ್ ದಿ ಫೀಮೇಲ್ಸ್ ಲೈಕ್ MMED ರೆನಲ್ ಆ್ಯಂಡ್ ಮ್ಯಾತ್ ಹೇಳ್ದೆ. ಆ್ಯಂಡ್ ಫೈನಲಿ ಕೊನೆಯದಾಗಿ ಆತ ಹೇಗೆ ತನ್ನ ಸಾವನ್ನು ಕಾಣ್ತಾನೆ ಅಂತಕ್ಕಂಥ ಒಂದು ಸರಳ ಸಾರಾಂಶವಾಗಿದೆ.